ಗೊಂದಲವನ್ನು ಪಂದ್ಯಾಟ ಜರುಗಿಸಿಕೊಳ್ತಾ ಇಲ್ಲ. ಅದೇ ನಿಟ್ಟಿನಲ್ಲಿ ಆರಂಭಿಕ ಬಿರುಸಿನ ಆಟಗಾರರು ಸ್ವಾಮಿ ಹಾಗೂ ಅಶೋಕ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಸ್ವಾಮಿ ಅಶೋಕ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾನೆ. ಹೊಸ ಬೌಲರ್ ಅಪ್ಪು ತಮ್ಮ ರೀತಿಯ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟುಕೊಟ್ರು. ಸ್ವಾಮಿ ದಾನಿನ ಮುಖಾಂತರವಾಗಿ ಆರಂಭಿಕ ಹಂತದಿಂದ ಹಿಡಿದು ಬಿರುಸಿನ ಆಟವನ್ನು ಆಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒಂದರ ಬದಲಾಗಿ ಒಂದು ಓಟಗಳು ಹೆಚ್ಚುವರಿಗಳನ್ನು ಕಂಡುಕೊಳ್ತಾ ಇದೆ. ಲಾಂಗ್ ಒನ್ ಫೀಲ್ಡಿಂಗ್ ಭಾಗ ಸಜ್ಜತೆಯನ್ನು ಕಂಡುಕೊಂಡಿದ್ರು ಕೂಡ ಕ್ಷೇತ್ರಕ್ಷಣ ವೈಫಲ್ಯ. ಆರಂಭಿಕ ಹಂತದಲ್ಲಿ ಒಂದರ ಬದಲಾಗಿ ಒಂಟಿ ಓಟುಗಳು ಬರ್ತಾ ಇದೆ. ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟುಕೊಟ್ರು. ಮಿಡಾನ್ ವಿಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಉತ್ತಮ ರೀತಿಯಲ್ಲಿ ಪಂದ್ಯಾಟವನ್ನು ಜಯಿಸಬಲ್ಲ ಪಂದ್ಯಾಟಗಳು. ಅದೆಷ್ಟೋ ಪಂದ್ಯಾಟಗಳು ಕೂಡ ಇವತ್ತಿನ ಪುಣ್ಯ ಭೂಮಿಯಲ್ಲಿ ಸೋತಿರ್ತಕ್ಕಂಥ ಅವಕಾಶಗಳು. ಸೋತಿರ್ತಕ್ಕಂಥ ತಂಡಗಳು ಯಾವುದೇ ರೀತಿಯಲ್ಲಿ ಕುಗ್ಗಬೇಡಿ. ಸೋಲು ಗೆಲುವಿನ ಮೊದಲ ಮೆಟ್ಟಿಲು ಎನ್ನುವ ಪದದಂಗೆ ಮತ್ತೆ ಅಂಕಣ ಒಳಭಾಗದಲ್ಲಿ ಜರುಗಿಸಿಕೊಳ್ತಾ ಇದ್ದಾನೆ. ಕವರ್ಸ್ ಪಾಯಿಂಟ್ ವಿಭಾಗದಲ್ಲಿ ತಳ್ಳುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒಂಟಿ ಓಟ್ಗಳ ಪೂರೈಕೆ ಅಂಕಿಅಂಶ ಪಟ್ಟಿಯನ್ನು ಸೇರಿದ್ರ ಮುಖಾಂತರವಾಗಿ ಮೂರು ಚೆನ್ನಿನ ಮುಕ್ತಾಯದ ಬಳಿಕ ಐದಕ್ಕೆ ಯಾವುದೇ ಉದ್ದರಿ ಆಘಾತ ಬೀಳದೆ ಸುರಕ್ಷಿತವಾಗಿ ಸಾಗ್ತಾ ಇದೆ. ಮೊದಲ ಚಾಲ್ತಿಯ ಪವರ್ ಪ್ಲೇಯಲ್ಲಿ ಉದ್ದರಿಗಳ ಆಘಾತ ಉತ್ತಮ ರೀತಿಯ ರಿವರ್ಸ್ ಶಾಟ್ ಅನ್ನು ಮಾಡಿದ್ರು. ಉದ್ದರಿಗಳ ಆಘಾತ ಪಡೆದುಕೊಳ್ತಾ ಇದೆ. ಉದ್ದರಿಗಳ ಆಘಾತವನ್ನು ಪಡೆದುಕೊಳ್ತಾ ಇದೆ. ಓಟಗಳನ್ನು ಕಸಿಯುವಂತಹ ಪ್ರಯತ್ನಗಳ ನಡುವೆ ಓಟುಗಳು ಸಿಗ್ತಾ ಇಲ್ಲ. ಫಲದಾಯಕ ಉದ್ದರಿ ಕದಂಬ ತಂಡಕ್ಕೆ ಉದ್ದರಿ ಆಘಾತದ ತೀರ್ಪುಗಳು ಬರ್ತಾ ಇದೆ. ಉತ್ತಮ ರೀತಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ಪಂದ್ಯಾಟದಲ್ಲಿ ಹಲವು ಹಗಲಿರುಳು ರಾತ್ರಿಯ ಪಂದ್ಯಾಟವನ್ನು ನಡೆಸಿರ್ತಕ್ಕಂಥ ಸ್ವರ್ಣಾಕ್ಷರಗಳೇ ಬರೆಯತಕ್ಕಂಥ ಪಂದ್ಯಾಟವಾಗಿ ಐದು ದಿನ ದಾಖಲೆಯ ಪಂದ್ಯಾಟವಾಗಿ ಶ್ರೀ ಮಾತೃಭೂಮಿ ಯುವ ಸೇವಾ ಸಂಸ್ಥೆ ಮಾಡಿಕೊಡ್ತಾ ಇದೆ. ಎಲ್ಲ ಸಂಘಟಕರಿಗೆ ಕೂಡ ಅಭಿನಂದಿಸಿಕೊಳ್ತಾ ಇದ್ದೇನೆ. ಮತ್ತೆ ಅಪ್ಪು ಎಸ್ಸೆತ್ತಗಾರಿಕೆ ಭಾಗದಲ್ಲಿ ಐದನೇ ಚೆಂಡಿಗಾಗಿ ಅಪ್ಪು ಹೊಸ ಬೌಲರ್ ಹೊಸ ಆಟಗಾರ ಚಂದ್ರು ಅಂಕಣಕ್ಕೆ ಆಗಮಿಸಿಕೊಂಡ್ರು. ಆರಂಭಿಕ ಹಂತದಲ್ಲಿ ಬಿರುಸಿನ ಆಟವನ್ನು ಆಡಿರ್ತಕ್ಕಂತಹ ಸ್ವಾಮಿ ನಾಸ್ಟೈಕ್ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಅಪ್ಪು ಐದನೆಯ ಚೆಂಡು ಉತ್ತಮ ರೀತಿಯ ಚೆಂಡು. ಲಾಂಗ್ ಆಫ್ ವಿಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಲಾಂಗ್ ಆಫ್ ವಿಭಾಗಕ್ಕೆ ದಬ್ಬುವಂತಹ ಪ್ರಯತ್ನ ಎಳೆದು ಬಾರಿಸುವಂತ ಓಟಗಳು ಎರಡು ಓಟಗಳು ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ಆರು ಗೂಟಗಳ ನಡುವೆ ಸಾಗಿಕೊಳ್ತಾ ಇದೆ. ಆರು ಗೂಟಗಳ ನಡುವೆ ರಿಸ್ಕಿ ಓಟಗಳು ಕ್ಷೇತ್ರಕ್ಷಣ ಮುಖಾಂತರವಾಗಿ ಬರ್ತಾ ಇದೆ. ಎರಡು ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ಏಳಕ್ಕೆ ತಲುಪ್ತಾ ಇದೆ. ಮತ್ತೆ ಕೊನೆಯ ಚೆಂಡಿಗೆ ಕವರ್ಸ್ ಪಾಯಿಂಟ್ ಭಾಗದಲ್ಲಿ ಮತ್ತೆ ಬಾರಿಸುವಂತಹ ಪ್ರಯತ್ನಗಳು ಸಾಗಿತ್ತು. ಮತ್ತೊಂದೆರಡು ಓಟುಗಳ ಹೆಚ್ಚುವರಿ ಒಂದರ ಬದಲಾಗಿ ಒಂದು ಓಟುಗಳನ್ನು ಕಸಿಯುವಂತಹ ಪ್ರಯತ್ನಗಳು ಪ್ರತಿಯೊಂದು ಚೆಂಡಿಗೂ ಕೂಡ ಅವಳಿ ಓಟುಗಳ ಪ್ರಯತ್ನಗಳು ಮಾತೃಭೂಮಿ ಆಟಗಾರರು ಮಾಡಿಕೊಳ್ತಾ ಇದ್ದಾರೆ. ಆರು ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಓಟುಗಳು ಒಂಬತ್ತಕ್ಕೆ ಸಾಗ್ತಾ ಇದೆ. ಇನ್ನು ಕೂಡ ಹದಿನೆಂಟು ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಗಮನಿಸಿಕೊಳ್ಳಿ ಮೊದಲ ಸೆಷನ್ನ ಚಾಲ್ತಿಯಲ್ಲಿ ಒಂಬತ್ತು ಓಟ, ಇನ್ನು ಕೂಡ ಹದಿನೆಂಟು ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಸರಾಸರಿ ಹತ್ತರ ಆಸುಪಾಸು ಓಟಗಳನ್ನು ಕಂಡರೂ ಕೂಡ ಈ ರೀತಿಯ ಆಟದ ಮುಖಾಂತರವಾಗಿ ಹತ್ತರ ಆಸುಪಾಸು ಓಟಗಳನ್ನು ಕಂಡರೂ ಕೂಡ ನಿಸ್ಸಂಶಯವಾಗಿ ಐವತ್ತರ ಆಸುಪಾಸು ಓಟಗಳನ್ನು ಕಾಣಬಲ್ಲ ಪಂದ್ಯ ಆಟ. ಹೊಸ ಬೌಲರ್ ರಾಜೀವನ ಕರೆತರುವ ಪ್ರಯತ್ನಗಳು. ಮೊದಲ ಚೆಂಡು ರಾಜೀವ, ಎರಡನೇ ಓವರ್ನ ಮೊದಲ ಚೆಂಡಿಗಾಗಿ ಇನ್ನು ಕೂಡ ಪವರ್ ಪ್ಲೇ ಜಾರಿಯಲ್ಲಿದೆ. ಉತ್ತಮ ರೀತಿಯ ಚೆಂಡು ಮೊದಲ ಚೆಂಡಿಗೆ ಉತ್ತಮ ರೀತಿಯ ಚೆಂಡು ಬಂದಿತ್ತು. ಬ್ಲಾಕರ್ ಚೆಂಡು ಎರ್ಕರ್ ಚೆಂಡು ಓಟ್ಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಮತ್ತೆರಡನೇ ಬಾರಿ ರಾಜೀವ ಉತ್ತಮ ರೀತಿಯ ಚೆಂಡು ಆಫ್ ಸ್ಟಿಕ್ ಹೊರತಿರುವನ್ನು ತಿಳಿಸ್ತಾ ಇದೆ. ವೈಡ್ ಸೂಚನೆಗಳು ಬರ್ತಾ ಇದೆ, ಅತಿಕ್ರಮಣ ಓಟ್ಗಳು ಬರ್ತಾ ಇದೆ. ಆಫ್ ಸ್ಟಿಕ್ ಹೊರತಿರುವನ್ನು ತಿಳಿಸ್ತಾ ಇರ್ತಕ್ಕಂಥ ಚೆಂಡು ವೈಡ್ ಸೂಚನೆಗಳು ಬರ್ತಾ ಇದೆ. ಉತ್ತಮ ರೀತಿಯ ಚೆಂಡು ಮತ್ತೆ ವೈಡ್ ಸೂಚನೆಗಳು ಬರ್ತಾ ಇದೆ, ಅತಿಕ್ರಮಣ ಓಟಗಳು ಬರ್ತಾ ಇದೆ. ಉಚಿತ ಓಟಗಳನ್ನು ಬಿಟ್ಟು ಕೊಡ್ತಾ ಇದ್ದಾರೆ, ಉಚಿತವಾಗಿ ಓಟಗಳನ್ನು ಬಿಟ್ಟು ಕೊಡ್ತಾ ಇದ್ದಾರೆ.
ಎರಡು ಎಸೆತ ಚುಕ್ಕಿ ಮಾದರಿ ಎಸೆತ ಕಾರ್ಯಕ್ರಮಗಳು ಬಂದಿದ್ರು ಕೂಡ ಅಂತಿಮ ಎರಡು ಎಸೆತ ವೈಡ್ ಸೂಚನೆಗಳು ರವಾನಿಸಿಕೊಂಡ್ರು ಮತ್ತೆ ಓಟುಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ ಚುಕ್ಕಿ ಮಾದರಿ ಎಸೆತ ಕಾರ್ಯಕ್ರಮಗಳು ಬರ್ತಾ ಇದೆ ತಂಡದ ಒಟ್ಟಾರೆ ಓಟುಗಳು 11ಕ್ಕೆ ಸಾಗ್ತಾ ಇದೆ ಚಾಲ್ತಿಯ ಎರಡನೆಯ ಓವರ್ನಲ್ಲಿ ಮೊದಲ ಸೆಷನ್ ಇನ್ನೂ ಕೂಡ ಜಾರಿಯಲ್ಲಿದೆ ಗಮನಿಸಿಕೊಳ್ಳಿ ಸಮಯದ ವಿಳಂಬವನ್ನು ಮಾತೃಭೂಮಿ ಆಟಗಾರರು ಮಾಡಬಾರದು ಸಂಘಟಕರಾಗಿರ್ತೀರಿ ಪ್ರತಿಯೊಂದು ಪಂದ್ಯಾಟ ಆಟಗಾರರಿಗೂ ಕೂಡ ನೀವು ದಾಖಲೆಯ ಪಂದ್ಯಾಟ ನೇಮಿಸಿದ ಪ್ರಕ್ರಿಯೆ ನಡುವೆ ಮತ್ತೊಂದು ಹೆಚ್ಚುವರಿಗಳು ಬರ್ತಾ ಇದೆ ಫಿಫ್ ಶಾಟ್ಗೆ ಯತ್ನಗಳನ್ನು ಮಾಡಿದ್ರು ಫಿಫ್ ಶಾಟ್ ಬರ್ತಾ ಇದೆ ಓಟಗಳನ್ನು ಕಸಿಯುವಂತಹ ಪ್ರಯತ್ನಗಳು ಸಾಗ್ತಾ ಇಲ್ಲ ಚುಕ್ಕಿ ಮಾದರಿಗಳು ಬರ್ತಾ ಇದೆ ಚುಕ್ಕಿ ಮಾದರಿ ಎಸೆತಗಾರಿಕೆಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ಮತ್ತೆ ರಾಜು ಪುನಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಫೈನಲ್ ವಿಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ ತನ್ಮೂಲಕ ಆಕರ್ಷಕವಾದ ನಾಲ್ಕೋಟ ಬರ್ತಾ ಇದೆ ನಾಲ್ಕೋಟಗಳ ಹೆಚ್ಚುವರಿ ಬೌಂಡ್ರಿ ಮತ್ತೆ ಬಿರುಸಿನ ಹೊಡೆತಕ್ಕೆ ಪ್ರಯತ್ನ ಪಟ್ಕೊಟ್ರು ನೋ ಬಾಲ್ ಸೂಚನೆಗಳು ಬರ್ತಾ ಇದೆ ಬಾಲ್ ಪ್ರತ್ಯುತ್ತರವಾಗಿ ನಾಲ್ಕೋಟ ಹೆಚ್ಚುವರಿಗಳು ಬರ್ತಾ ಇದೆ ಮತ್ತೆ ಬ್ರಹೀಟ್ ಅವಕಾಶಗಳು ದೊರಕ್ತದೆ ಬರ್ತಾ ಇದೆ ಮತ್ತೆ ನೋಬಾಲ್ ಸೂಚನೆಗಳು ಬರ್ತಾ ಇದೆ ಬ್ರಹೀಟ್ ಅವಕಾಶ ಇನ್ನೂ ಕೂಡ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಮತ್ತೆ ಬಯಸುವಂತಹ ಪ್ರಯತ್ನಗಳು ಸಾಗಿ ಸನ್ ಮೂಲಕ ಓಟಗಳ ಅವಕಾಶಗಳು ಲಭಿಸ್ತಾ ಇದೆ ಓವರ್ ಮುಕ್ತಾಯಕ್ಕೆ 12 ಚೆನ್ನಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಓಟಗಳು 24ಕ್ಕೆ ತಲುಪ್ತಾ ಇದೆ 24 ಓಟಗಳು ಒಂದು ಹಂತದಲ್ಲಿ ಶ್ರೀ ಮಾತೃಭೂಮಿ ತಂಡ ಸಂಘಟ ಪಂದ್ಯಾಟವನ್ನು ಹೊಸ ದಾಖಲೆಯೊಂದಿಗೆ ಪಂದ್ಯಾಟವನ್ನು ಪ್ರಾರಂಭವನ್ನು ಮೊದಲ ದಿನ ಮಾಡಿತ್ತು ಅದೇ ನಿಟ್ಟಿನಲ್ಲಿ ಪಂದ್ಯಾಟದ ಆಶ್ರಯವನ್ನು ಪಂದ್ಯಾಟಗಾರರು ಸೇರಿಕೊಂಡು ಮಾಡಿಕೊಂಡಿರ್ತಾರೆ ಆ ನಿಟ್ಟಿನಲ್ಲಿ 12 ಚೆನ್ನಿನ ಮುಕ್ತಾಯದ ಬಳಿಕ 24ಕ್ಕೆ ಒಂದು ಉದರಿ ಆಘಾತ ಸಬಲರ ನಿಜು ರೋಹಿತ್ ಇವರನ್ನು ಕರೆತರುವ ಪ್ರಯತ್ನಗಳು ಸಾಗ್ತಾ ಇದೆ ನಿಜು ರೋಹಿತ ಮೊದಲ ಚೆಂಡು ತಾನ್ ಮೂಲಕ ನೆಟ್ಟ ನೇರ ಉಡತಗಳಿಗೆ ಪ್ರಯತ್ನವನ್ನು ಪಟ್ಕೊಟ್ರು ಸ್ವಾಮಿ ದಾನಿನ ಮುಖಾಂತರವಾಗಿ ಉತ್ತಮ ರೀತಿಯ ಬ್ಯಾಕ್ ಟು ಬೌಲರ್ ಆಟದ ಪ್ರದರ್ಶನಗಳು ಸಾಗ್ತಾ ಇದೆ ಒಂಟಿ ಒಟ್ಟುಗಳ ಪೂರೈಕೆ ಅಂಕಿಅಂಶ ಪಟ್ಟಿಯನ್ನು ಸೇರುವುದರ ಮುಖಾಂತರವಾಗಿ 25ಕ್ಕೆ ಸಾಗ್ತಾ ಇದೆ ತಂಡದ ಒಟ್ಟಾರೆ ಒಟ್ಟುಗಳು ಮತ್ತೆ ನಿಜು ರೋಹಿತ್
ಮಾತೆ ಬಯಸುವಂತ ಪ್ರಯತ್ನ ತನ್ ಮೂಲಕ ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಬೆಗ್ 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 ಸಿಕ್ಸರ್ ಆರ್ ರೊಟ್ಟದ ಸೇರ್ಪಡೆ ಷಟ್ಕ. ಈ ಪಂದ್ಯ ತರುವಾತ ಮುಂದಿನ ಪಂದ್ಯ ರಾಯಣ್ಣ ಕ್ರಿಕೆಟರ್ಸ್ ಹಾಗೂ ದೇವಿಗರೆ ಫ್ರೀ ಫೀಚರ್ ಸ್ಟಾರ್ ಎರಡು ತಂಡದ ಕಪ್ತಾನ ವೇದಿಕೆ ಮಾರ್ಗಲು ಆಗಮಿಸಿಕೊಳ್ಬೇಕು. ಉತ್ತಮ ರೀತಿಯ ರಿವರ್ಸ್ ಶಾಟ್ ಅನ್ನು ಮಾಡ್ತಾ ಇದ್ದಾನೆ. ವೈಡ್ ಸೂಚನೆಗಳು ಬರ್ತಾ ಇದೆ, ಅತಿಕ್ರಮಣ ಓಟ್ಗಳು ಬರ್ತಾ ಇದೆ. ಅತಿಕ್ರಮಣ ಓಟ್ಗಳನ್ನು ಮಾಡಿಕೊಟ್ರು. ಮತ್ತೆ ರೋಹಿತ್ ಎಸೆದಿರ್ತಕ್ಕಂಥ ಎಸೆತ ತನ್ನ ಮೂಲಕ ಉತ್ತಮ ರೀತಿಯ ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಡುವೆ ಚಂದ್ರು ಊದರಿಯನ್ನು ಒಪ್ಪಿಸಿಕೊಳ್ತಾ ಇದ್ದಾನೆ. ಎಂಟು ಚೆಂಡಿನ ನಡುವೆ 16 ಓಟ ದಾಖಲಿಸಿಕೊಂಡಿರ್ತಕ್ಕಂಥ ಚೆಂಡು ಅದೇ ಪರಿಸ್ಥಿತಿಯ ಮೂರನೇ ಓವರ್ನ ಉದ್ದರಿಯನ್ನು ಒಪ್ಪಿಸಿಕೊಳ್ತಾ ಇದ್ದಾನೆ. ಮತ್ತೆ ಅತಿಕ್ರಮಣ ಓಟ್ಗಳು ಬರ್ತಾ ಇದೆ, ಆಕ್ರಮಣ ಎಸೆತಗಳು ಬರ್ತಾ ಇದೆ. ಅತಿಕ್ರಮಣ ಉಡುಗೊರೆ ಉಚಿತ ಓಟ್ಗಳು ಅಂಕಿಅಂಶ ಪಟ್ಟಿಯನ್ನು ಸೇರುವುದರ ಮುಖಾಂತರವಾಗಿ ಒಂಟಿ ಓಟದ ಉಚಿತವಾಗಿ ಬರ್ತಾ ಇದೆ. 33ಕ್ಕೆ ತಲುಪ್ತಾ ಇದೆ ತಂಡದ ಒಟ್ಟಾರೆ ಓಟ್ಗಳು 33. ಮತ್ತೆ ಗಲ್ಲಿ ವಿಭಾಗದಲ್ಲಿ ದಬ್ಬುವಂತಹ ಪ್ರಯತ್ನಗಳು ಸಾಗಿತ್ತು, ಓಟ್ಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಉತ್ತಮ ರೀತಿಯ ಚೆಂಡು ಒಂಟಿ ಓಟ್ಗಳ ಮನವಿಗೆ 34ಕ್ಕೆ ತಲುಪ್ತಾ ಇದೆ. ಉತ್ತಮ ರೀತಿಯ ಎಸೆತಕ್ಕೆ ಮನವಿಯನ್ನು ಮಾಡಿಕೊಟ್ರು. ಉತ್ತಮ ರೀತಿಯ ಎಸೆತ, ಚುಕಿ ಮಾದರಿಯ ಎಸೆತಗಳು ಬರ್ತಾ ಇದೆ. ಕೊನೆಯ ಚೆಂಡು ಇನ್ನೂ ಕೂಡ ಉಳಿತಾಯವನ್ನು ಕಾಣ್ತಾ ಇದೆ. ಮತ್ತೆ ಎಳೆದು ಬಾರಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಲಾಂಗ್ ಆಫ್ ವಿಭಾಗದಲ್ಲಿ ದಾಖಲಿಸಿಕೊಂಡ್ರು, ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನವನ್ನು ಪಡ್ಕೊಟ್ರು. ಒಂದರ ಬದಲಾಗಿ ಒಂದು ಓಟದ ಹೆಚ್ಚುವರಿಗಳು ಅಂಕಿಅಂಶ ಪಟ್ಟಿಯನ್ನು ಸೇರುವುದರ ಮುಖಾಂತರವಾಗಿ 2ಕ್ಕೆ ಸಾಗ್ತಾ ಇದೆ. ತಂಡದ ಒಟ್ಟಾರೆ ಓಟ್ಗಳು 36ಕ್ಕೆ ತಲುಪ್ತಾ ಇದೆ. ಪ್ರಾಮುಖ್ಯತೆ 2 ಉದರಿಗಳ ಆಘಾತಕ್ಕೆ 36ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 18 ಚೆಂಡಿನ ಮುಕ್ತಾಯದ ಬಳಿಕ ಅದೃಷ್ಟ ನಾಣ್ಯ ಚಿಮಿಕೆಯನ್ನು ಗೆದ್ದಿರ್ತಕ್ಕಂಥ ರಾಯಣ್ಣ ತಂಡ ಚೂಸ್ ಟು ಫಾಲ್ ಫಸ್ಟ್ ಸೂಚನೆ ರವಾನಿಸಿಕೊಂಡ್ರು. ಹೊಸ ಆಟಗಾರ ಚಾಲ್ತಿಯ ನಿಂಗು, ಹೊಸ ಬೌಲರ್ ನಿಂಗು ಎಸೆದಿರ್ತಕ್ಕಂಥ ಮೊದಲ ಎಸೆತಗೆ ಉತ್ತಮ ರೀತಿಯ ಹೊಡೆತಗಳು ಬರ್ತಾ ಇದೆ. ತನ್ನ ಮೂಲಕ ಸಿಕ್ಸರ್ ದಾಖಲಾತಿ, ಆ ರೌಟದ ಸೇರ್ಪಡೆ ಬರ್ತಾ ಇದೆ. ಶ್ರೀ ಮಾತೃಭೂಮಿ ಇವಾಸ್ ಆಟಗಾರರಿಗೆ ಸ್ಥಳೀಯ ಅಂಕನ ಒಳಭಾಗದಲ್ಲಿ ಬಹಳಷ್ಟು ಆಟಗಾರರು ಸ್ವಾಮಿ ತನ್ನ ವಿಶ್ವರೂಪ ಸ್ವರೂಪವನ್ನು ತೋರ್ಪಡಿಸಿಕೊಳ್ತಾ ಇದ್ದಾನೆ. ಸ್ಥಳೀಯ ಅಂಕನ ಒಳಭಾಗದಲ್ಲಿ ವಿಶ್ವರೂಪ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಮತ್ತೆ ನಿಂಗು ಉತ್ತಮ ರೀತಿಯಲ್ಲಿ ಬೀಸುವಂತಹ ಪ್ರಯತ್ನ ಮಾಡಿದ್ರು. ಲೆಗ್ ಬಾಯ್ ಸೂಚನೆಗಳು ಬರ್ತಾ ಇದೆ, ಓಟ್ಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಚುಕಿ ಮಾದರಿಯ ಎಸೆತಗಾರಿಕೆಗಳು ಬರ್ತಾ ಇದೆ, ಓಟಗಳ ಅವಕಾಶಗಳು ಲಭಿಸ್ತಾ ಇಲ್ಲ. ಮತ್ತೆ ನಿಂಗು ಉತ್ತಮ ರೀತಿಯಲ್ಲಿ ಬೀಸುವಂತಹ ಪ್ರಯತ್ನಗಳು ಎಸೆದಿರ್ತಕ್ಕಂಥ ಸುಂದರಿಯಾಗಿ ಎಸೆತ ಗವಿ ದಾಣಿನ ಮುಖಾಂತರವಾಗಿ ಉತ್ತಮ ರೀತಿಯ ಎಸೆತಗಾರಿಕೆ ಒಡೆತ ಲೆಗ್ ಸೈಡ್ ಮುಖಾಂತರವಾಗಿ ದಾಖಲಾತಿ ಪಡೆದುಕೊಳ್ತಾ ಇದೆ. ಒಂಟಿ ಓಟ್ಗಳ ಪೂರೈಕೆ 43ಕ್ಕೆ ತಲುಪ್ತಾ ಇದೆ.
44ಕ್ಕೆ ತಲುಪ್ತಾ ಇದೆ ತನದ ಒಟ್ಟಾರೆ ಒಟ್ಟುಗಳು. ಮತ್ತೆ ಬಯಸುವಂತ ಪ್ರಯತ್ನ ತನ್ಮೂಲಕ ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಉಂಟು. ಕಾಯುತ್ತಿದ್ದ ಕೈಗಳಿಗೆ ಲಭಿಸಬೇಕಾಗಿರ್ತಕ್ಕಂಥ ಸಿಕ್ಸರ್ ಲಾಭದ ಹೊಡೆತಗಳು ಬರ್ತಾ ಇದೆ. ಕ್ಷೇತ್ರಕ್ಷಣ ಭುಜದ ಮೇಲಕ್ಕೆ ಚೆಂಡು ಚಲಿಸ್ತಾ ಇದೆ. ಸಿಕ್ಸರ್ ದಾಖಲಾತಿ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಆರು ರೋಟುಗಳ ಸೇರ್ಪಡೆ ಬರ್ತಾ ಇದೆ. ಆರು ರೋಟ ಬರ್ತಾ ಇದೆ. ಕೊನೆಯ ಚೆಂಡು ನಾಲ್ಕನೇ ಓವರ್ನ ಕೊನೆಯ ಚೆಂಡು ಉಳಿತಾಯವನ್ನು ಕಾಣ್ತಾ ಇದೆ. ಮತ್ತೆ ಎಳೆದು ಬಾರಿಸುವಂತಹ ಪ್ರಯತ್ನ ತಡಮೇನ ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಕವರ್ಸ್ ತಡಮೇನ ಭಾಗದಲ್ಲಿ ಚೆಂಡು ಚಲಿಸಿಕೊಳ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದರ ಬದಲಾಗಿ ಒಂದು ಓಟ, ಒಂದರ ಬದಲಾಗಿ ಒಂದು ಓಟಗಳು, ಹೆಚ್ಚಿನ ಅಂಶ ಮೂರು ಓಟಗಳು ಅಂಕಿ ಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. 24 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಓಟ್ಗಳು 53ಕ್ಕೆ ಸಾಗ್ತಾ ಇದೆ. ಜಯ ಬಾಲರ್ ಆಗಿ ಜಯರಾಮ್
ಆಯೋಜಕರ ತಂಡದ ಆಟವಾಗಿರತಕ್ಕ ಆಟವಾಗಿರೋದ್ರಿಂದಾಗಿ ಎಲ್ಲರ ಚಿತ್ತ ಈಗ ತಂಡದತ್ತ ಮೊದಲನೇಸ್ತ ಶಮೀರ್ ಮೊದಲನೇಸ್ತ ಶಮೀರ್ ಅವರಿಗೆ ಶಮೀರ್ ಅವರು ವಿಪ್ಪಲ ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ ಮಿಸ್ಟರ್ ಜೈರಾಜ್ ಜಯಣ್ಣ ಅದೇ ರೀತಿಯಾಗಿ ಎರಡನೇ ಎಸ್ತವನ್ನು ಕಾಯ್ತಿರ್ತಕ್ಕಂಥ ಶಮೀರ್ ಅವರಿಗೆ ಜಯಣ್ಣ ಅವರಿಂದ ಎರಡನೇ ಎಸ್ತ ಶಮೀರ್ ಅವರಿಗೆ ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ ಮೂಲಕ ಜಯಣ್ಣ ಅವರು ಮೊದಲನೇ ವಿಕೆಟ್ನ ರನ್ಔಟ್ ಮೂಲಕ ತೆಗೆದುಕೊಂಡಿದ್ದಾರೆ ಕದಂಬ ತಂಡಕ್ಕೆ ಸ್ವಲ್ಪ ಹೃದಯಾಘಾತ ಎರಡನೇ ಬಾಲಿಗೆ ಒಂದನೇ ವಿಕೆಟ್ ಪತನವಾಗಿದೆ ಆನಂತರ ಆಸ್ಥಾನ ತುಂಬಲಿಕ್ಕೆ ಬರ್ತಿದ್ದಾರೆ ಬ್ಯಾಟ್ಸ್ಮನ್ ನೇಮ್ ಮೂರನೇ ಎಸೆತ ಜಯರಾಮ್ ಅವರಿಂದ ಮೂರನೇ ಎಸೆತ ಶಮೀರ್ ಅವರಿಗೆ ಅಂಪೈರ್ಗೆ ಬಲವಾದ ಮನವಿ ಗವಿ ಅಂಪೈರ್ಗೆ ಬಲವಾದ ಮನವಿ ಗವಿ ಅವರಿಂದ ನಕಾರಾತ್ಮಕ ಮೂರು ಎಸೆತಗಳಲ್ಲಿ ಯಾವುದೇ ಒಂದು ರನ್ ಕಲೆ ಹಾಕದೆ ಒಂದು ವಿಕೆಟ್ ಪತನವಾಗಿದೆ ನಾಲ್ಕನೇ ಎಸೆತ ಜಯರಾಮ್ ಅವರದು ನಾಲ್ಕನೇ ಎಸೆತದಲ್ಲಿ ಕೂಡ ಬ್ಯಾಟ್ಸ್ಮ್ಯಾನ್ ವಿಫಲರಾಗಿದ್ದಾರೆ ನಾಲ್ಕನೇ ಎಸೆತದಲ್ಲಿ ಕೂಡ ಬ್ಯಾಟ್ಸ್ಮ್ಯಾನ್ ವಿಫಲರಾಗಿದ್ದಾರೆ ಶಮೀರ್ ಅವರು ಎಲ್ಲ ಬಾಲ್ಗಳನ್ನ ಪ್ರಯತ್ನಿಸುತ್ತಿದ್ರು ಕೂಡ ವಿಫಲತೆಯಲ್ಲಿದ್ದಾರೆ ನೋಡೋಣ ಕಾದು ನೋಡಬೇಕಾಗಿದೆ ಐದನೇ ಎಸೆತದಲ್ಲಿ ಶಮೀರ್ ಐದನೇ ಎಸೆತದಲ್ಲಿ ಶಮೀರ್ ಒಂದು ರನ್ ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮೂಲಕ ತಂಡದ ಮೊತ್ತ ಒಂದು ಮೊದಲನೇ ಓವರ್ನ ಕೊನೆಯ ಎಸೆತ ಜಯರಾಮ್ ಅವರಿಂದ ಮೊದಲನೇ ಓವರ್ನ ಕೊನೆಯ ಎಸೆತ ಐದು ಎಸೆತಗಳಲ್ಲಿ ಒಂದು ರನ್ ಕಲೆ ಹಾಕಿ ಒಂದು ವಿಕೆಟ್ ಕಳೆದುಕೊಂಡಿದ್ದಾರೆ ಕದಂಬ ತಂಡದವರು ಮೊದಲನೇ ಓವರ್ನ ಕೊನೆಯ ಎಸೆತ ಜಯರಾಮ್ ಅವರಿಂದ ನಾಗರಾಜ್ ಅವರಿಗೆ ಉತ್ತಮವಾದ ಒಂದು ಎಸೆತವಾಗಿದ್ರು ಕೂಡ ಅಂಪೈರ್ ಅಂಪೈರ್ ನೋ ಬಾಲ್ ನೋ ಬಾಲ್ ಮೂಲಕ ಉಚಿತವಾದ ಒಂದು ರನ್ ಅನ್ನು ಕದಂಬ ತಂಡದವರು ಕಲೆ ಹಾಕಿದ್ದಾರೆ ಜಯರಾಮ್ ಅವರಿಂದ ಕೊನೆಯ ಎಸೆತ ಕೊನೆಯ ಎಸೆತ ಜಯರಾಮ್ ಅವರ ಕೊನೆಯ ಎಸೆತ ಕಾದ್ ನೋಡಬೇಕಾಗಿದೆ ಕೇವಲ ಎರಡು ರನ್ಗಳನ್ನು ಮಾತ್ರ ಕಲೆ ಹಾಕುವಲ್ಲಿ ಕದಂಬ ತಂಡದವರು ಯಶಸ್ವಿಯಾಗಿದ್ದಾರೆ ಜಯರಾಮ್ ಅವರ ಕೊನೆಯ ಎಸೆತ ನಾಗರಾಜ್ ಅವರಿಗೆ ಈ ಮೂಲಕ ತಂಡಕ್ಕೆ ಮತ್ತೊಂದು ರನ್ ಈ ಮೂಲಕ ತಂಡದ ಒಟ್ಟು ಮೊತ್ತ ಮೂರು ಒಂದು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಮೂರು ಒಂದು ವಿಕೆಟ್ ಪತನ ಸ್ಟ್ರೈಕ್ನಲ್ಲಿ ಮತ್ತೆ ನಾಗರಾಜ್
ಪಿ ಮಂಜು ಅವರು ಬೌಲಿಂಗ್ ಗೆ ಬಂದಿದ್ದಾರೆ ಮಾತೃಭೂಮಿ ತಂಡದಿಂದ ಪಿ ಮಂಜು ಅವರು ನಾಗರಾಜ್ ಅವರಿಗೆ ಸ್ಟ್ರೈಕ್ ನಲ್ಲಿರೋ ಎಡಗೈ ದಾಂಡಿಗ ನಾಗರಾಜ್ ಅವರಿಗೆ ಪಿ ಮಂಜು ಅವರಿಂದ ಮೊದಲನೇ ಹೆಸ್ತ ಕಾದು ನೋಡಬೇಕಾಗಿದೆ ಹದಿನೆಂಟು ಎಸೆತಗಳಲ್ಲಿ ಐವತ್ತೊಂದು ರನ್ಗಳನ್ನು ಕಲೆ ಹಾಕಬೇಕಾಗಿದೆ ಕದಂಬ ಅದೇ ರೀತಿಯಾಗಿ ಒಂದು ಉತ್ತಮವಾದ ಎಡಗೈ ದಾಂಡಿಗನ ಪ್ರದರ್ಶನದ ಮೂಲಕ ಉತ್ತಮವಾದ ಕ್ಯಾಚ್ ಅನ್ನು ವಿನಯ್ ಕುಮಾರ್ ಅವರು ಪಡೆದುಕೊಂಡಿದ್ದಾರೆ ಈ ಮೂಲಕ ತಂಡಕ್ಕೆ ಮತ್ತೊಮ್ಮೆ ಆಘಾತ ಇದರ ಮೂಲಕ ತಂಡದ ಮೊತ್ತ ಮೂರು ಪಿ ಮಂಜು ಅವರ ಒಂದು ಉತ್ತಮವಾದ ಬಾಲಿಂಗ್ಗೆ ಮೊದಲನೇ ಬಾಲಿನಲ್ಲಿ ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್ ಬ್ಯಾಟ್ಸ್ಮನ್ ನೇಮ್ ಓಕೆ ಸ್ಟ್ರೈಕರಲ್ಲಿ ಮತ್ತೆ ಸಮೀರ್ ಸ್ಟ್ರೈಕರಲ್ಲಿ ಮತ್ತೆ ಸಮೀರ್ ಬಂದಿದ್ದಾರೆ ನಾನ್ ಸ್ಟ್ರೈಕರಲ್ಲಿ ಅಪ್ಪು ಪಿ ಮಂಜು ಅವರ ಎರಡನೇ ಎಸೆತ ಸಮೀರ್ ಅವರಿಗೆ ಈ ಮೂಲಕ ಮಿಡಾಫಲ್ಲಿ ಬಾಲ್ ಮಂಜು ಗೆನ್ ಇವರ ಕೈಚಲ್ಲಿ ಮುಂದೆ ಹೋಗಿ ಎರಡು ರನ್ಗಳನ್ನು ಕಲೆ ಹಾಕಿದ್ದಾರೆ ಈ ಮೂಲಕ ತಂಡದ ಮೊತ್ತ ಐದು ಪಿ ಮಂಜು ಅವರ ಮೂರನೇ ಎಸೆತ ಶಮೀರ್ ಅವರಿಗೆ ಉತ್ತಮವಾದ ಒಂದು ಹೊಡೆತವನ್ನು ಬಾರಿಸಲು ವಿಫಲರಾಗಿದ್ದಾರೆ ಗೂಟ ರಕ್ಷಕ ಕೂಡ ಅಷ್ಟೇ ಚಾಣಾಕ್ಷತನದಿಂದ ತನ್ನ ಕಾರ್ಯನಿರ್ವಹಿಸುತ್ತಿದ್ದಾನೆ ಗವಿ ರಂಗನಾಥ ಗವಿ ಪಿ ಮಂಜು ಅವರ ನಾಲ್ಕನೆಯ ಎಸೆತ ಕಾದ್ ನೋಡಬೇಕಾಗಿದೆ ನಾಲ್ಕನೇ ಎಸೆತ ಕವರ್ಸ್ನಲ್ಲಿ ಕ್ಯಾಚ್ ನಾಲ್ಕನೇ ಎಸೆತ ಕವರ್ಸ್ನಲ್ಲಿ ಸ್ವಾಮಿ ಬ್ಯಾಟಿಂಗ್ನಲ್ಲಿ ಉತ್ತಮವಾದ ಪ್ರದರ್ಶನವನ್ನು ನೀಡಿದಂಥ ಸ್ವಾಮಿ ಅವರು ನಾಲ್ಕನೇ ಎಸೆತದಲ್ಲಿ ಪಿ ಮಂಜು ಅವರ ನಾಲ್ಕನೇ ಎಸೆತದಲ್ಲಿ ಉತ್ತಮವಾದ ಕ್ಯಾಚ್ನ ಕವರ್ಸ್ನಲ್ಲಿ ಹಿಡಿದು ತಂಡಕ್ಕೆ ಒಂದು ವಿಕೆಟ್ ಕಬಳಿಸಿಕೊಟ್ಟಿದ್ದಾರೆ ಬ್ಯಾಟ್ಸ್ಮನ್ ನೇಮ್ ಆ ಸ್ಥಾನ ಶಮೀರ್ ಸ್ಥಾನ ತುಂಬಲು ಅಜ್ಜು ಶಮೀರ್ ಸ್ಥಾನ ತುಂಬಲು ಅಜ್ಜು ಬಂದಿದ್ದಾರೆ ಕಾದ್ ನೋಡಬೇಕಾಗಿದೆ ಪಿ ಮಂಜು ಅವರ ಉತ್ತಮವಾದ ಒಂದು ಬಾಲಿಂಗ್ ಪ್ರದರ್ಶನದಿಂದ ಮಾತೃಭೂಮಿ ತಂಡದ ಎಲ್ಲರಲ್ಲೂ ಜಯದ ಕಳೆ ಕಾಣ್ತಾ ಇದೆ ಆದರೂ ಕೂಡ ಕಾದ್ ನೋಡಬೇಕಾಗಿದೆ ಈ ಮೂಲಕ ಮತ್ತೊಂದು ಉತ್ತಮವಾದ ಒಂದು ಮಿಡ್ ವಿಕೆಟ್ ಅಲ್ಲಿ ಕ್ಯಾಚ್ ಹಿಡಿಯೋದ್ರ ಮೂಲಕ ಸುರೇಶ್ ಉತ್ತಮವಾದ ಒಂದು ಮಿಡ್ ವಿಕೆಟ್ ಅಲ್ಲಿ ಸುರೇಶ್ ಕ್ಯಾಚ್ ತೆಗೆದುಕೊಳ್ಳೋದ್ರ ಮೂಲಕ ತಂಡಕ್ಕೆ ಮತ್ತೊಂದು ವಿಕೆಟ್ ಅನ್ನು ಕಬಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬ್ಯಾಟ್ಸ್ಮನ್ ನೇಮ್ ರಾಜೀವ ನಾನ್ ಸ್ಟ್ರೈಕರ್ ರಾಜೀವ್ ಸ್ಟ್ರೈಕರ್ ಶರತ್ ನೋಡೋಣ ಎರಡು ಓವರ್ ಮುಕ್ತ ಬೌಲರ್ ಮುಂದಿನ ಬೌಲರ್ ಆಗಿ ತಿಪ್ಪೇಶ್ ಶಂಕಳಕ್ಕೆ ಬಂದಿದ್ದಾರೆ ಅಧ್ಯಕ್ಷರ ಬೌಲಿಂಗ್ನ ಕಾದ್ ನೋಡಬೇಕಾಗಿದೆ ಎಲ್ಲರ ಚಿತ್ತ ಅಧ್ಯಕ್ಷರತ್ತ ಅಧ್ಯಕ್ಷರ ಮೊದಲನೆಯ ಎಸೆತ ಉದ್ದವಾದ ಅಗಲವಾದ ಉದ್ದ ಈ ಮೂಲಕ ವೈಡ್ ರನ್ ಸೇರ್ಪಡೆ ತಿಪ್ಪೇಶ್ ಅವರ
ಎಸೆತದಲ್ಲಿ ಅಜ್ಜೋರು ಕಾದ್ ನೋಡಬೇಕಾಗಿದೆ. ಈ ಮೂಲಕ ಗೂಟ ರಕ್ಷಕ ವಿಫಲ, ಬೌಂಡರಿ ಅತ್ತ ಚೆಂಡು, ಕಾದ್ ನೋಡಬೇಕಾಗಿದೆ. ಈಸಿಯಾಗಿ ನಾಲ್ಕು ರನ್ಗಳನ್ನು ಕಲೆ ಹಾಕುವಲ್ಲಿ ಕದಂಬ ತಂಡ ಯಶಸ್ವಿಯಾಗಿದೆ. ಗೂಟ ರಕ್ಷಕನ ಒಂದು ವಿಫಲವಾದ ರಕ್ಷಣೆ ಮೂಲಕ ನಾಲ್ಕು ರನ್ಗಳನ್ನು ಗೂಟ ರಕ್ಷಕ ನೀಡಿದಂತಾಯಿತು. ಗೂಟ ರಕ್ಷಕನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಮತ್ತು ಗವಿ ಅವರೇ ನಿಂತಿದ್ದಾರೆ. ಈ ಮೂಲಕ ತಿಪ್ಪೇಶ್ ಅವರ ಮುಂದಿನ ಎಸೆತ ಕಾದ್ ನೋಡ್ಬೇಕಾಗಿದೆ. ಅಜ್ಜ ಅವ್ರ ಕಡೆ ಡಾಟ್ ತಿಪ್ಪೇಶ್ ಅವರ ಮೂರನೆಯ ಎಸೆತ. ಅಜ್ಜು ಉತ್ತಮವಾದ ಬ್ಯಾಟಿಂಗ್ ಆಡ್ತಿದ್ರು ಕೂಡ ಅಜ್ಜು ವಿಫಲವಾಗ್ತಿದ್ದಾರೆ. ಅರೌಂಡ್ ದ ವಿಕೆಟ್ ನಲ್ಲಿ ಬಂದ ತಿಪ್ಪೇಶ್ ಅವರು ಅಜ್ಜು ಅವರಿಗೆ ಉತ್ತಮವಾದ ಒಡೆತ. ಮಿಡ್ ವಿಕೆಟ್ ನಲ್ಲಿ ಸುರಿ, ಉತ್ತಮವಾದ ಕ್ಷೇತ್ರರಕ್ಷಣೆ ಸುರೇಶ್. ಒಂದು ರನ್. ಈ ಮೂಲಕ ತಂಡದ ಒಟ್ಟು ಮೊತ್ತ 11. ತಿಪ್ಪೇಶ್ ಅವರ ಎಸೆತದಲ್ಲಿ ಕಾದು ನೋಡುತ್ತಿದ್ದ ಚೆಂಡು ಡಾಟ್ ಬಾಲ್ ಆಗಿದೆ. ತಿಪ್ಪೇಶ್ ಅವರು ಕೂಡ ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ ನೀಡುತ್ತಿದ್ದಾರೆ. ಓವರ್ ಮುಕ್ತಾಯ. ಭಜಪ್ನಟ್ಟಿ ತುದಿಯಿಂದ ಮಾಡಿದಂತ ಎಲ್ಲಾ ಬಾಲುಗಳು ಕೂಡ ಉತ್ತಮವಾದ ಒಂದು ಬಾಲ್ಗಳಾಗಿವೆ. ಇಡೀ ಸ್ಟೇಡಿಯಂ ಕಾಯುತ್ತಿದ್ದ ಬಾಲರ್ ಇದೀಗ ಬೌಲಿಂಗ್ಗೆ ಬಂದಿದ್ದಾರೆ. ಅರೌಂಡ್ ದ ವಿಕೆಟ್ ನಲ್ಲಿ ಮೊದಲನೇ ಬಾಲ್ ಸ್ಪಿನ್ನರ್, ಉತ್ತಮವಾದ ಎಸೆತದ ಮೂಲಕ ನೋ ಬಾಲ್, ನೋ ಬಾಲ್ ಅಂಡ್ ಫ್ರೀ ಹಿಟ್ ನೀಡಿದ್ದಾರೆ. ದ ವೆರಿ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್ ಮಿಸ್ಟರ್ ಗವಿ ಈಸ್ ನೌ ಪ್ಲೇಯಿಂಗ್ ದ ಬಾಲ್. ಜಸ್ಟ್ ಎವ್ರಿ ಒನ್ ವಾಚಿಂಗ್ ರೈಟ್ ನೌ, ದ ವಾಟ್ ದ ನೆಕ್ಸ್ಟ್ ಬಾಲ್ ಇಸ್ ಇಟ್ಸ್ ಈಸಿಲಿ ಡಾಟ್. The very nice bowling to playing the Gavi. Dot ball, Mr. Gavi, dot ball. It's the next ball of the Gavi is taken. It's easily wide. The Matruvumi teams, every player is watching the Gavi only. He's taken the next ball. Mid wicket, sorry, taken the Gavi. Now what shows Gavi? Please everyone now see the Gavi. Very 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 well played Mr. Gavi. Batsman, batsman name Nagu. Pawan. The Ajju place replaced by the Pawan. The very nice, but umpire decision, it's wide. Last over. Gavi avara esetadalli mattomme wide. Ee mulaka ಗವಿ ಅವರು ಮಾಡಿರುವ ಬಾಲ್ಗಳಿಗಿಂತ ಹೆಚ್ಚಿನ ವೈಡ್ಗಳನ್ನು ನೀಡೋದ್ರ ಮೂಲಕ ತಂಡಕ್ಕೆ ಕದಂಬಕ್ಕೆ ನೆರವಾಗುತ್ತಿದ್ದಾರೆ. ಕಾದು ನೋಡುತ್ತಾ ಮುಂದಿನ ಎಸೆತದಲ್ಲಿ ಉತ್ತಮವಾದ ಹೊಡೆತ. ಆ ಬದಿಯಿಂದ ತಿಪ್ಪೇಶ್ ಅವರು ಗೂಟ ರಕ್ಷಣೆಯಲ್ಲಿ ಸ್ವಲ್ಪ ವಿಫಲ. ದಯವಿಟ್ಟು ಆಯೋಜಕರಾಗಿರ್ತಕ್ಕಂಥ ಪಂದ್ಯ ಆಟವನ್ನು ಬೇಗ ಬೇಗ ಮಾಡಬೇಕಾಗಿ ವಿನಂತಿ. ಅಂಪೈರ್ಗೆ ಬಲವಾದ ಮನವಿ, ನಕಾರಾತ್ಮಕ ಉತ್ತರ. ನೋಡೋಣ ಗವಿ ಅವರ ಮುಂದೆ ನಾಲ್ಕನೆಯ ಎಸೆತ, ಇದು ಕೂಡ ಡಾಟ್ ಆಗಿದೆ. ಈ ಮೂಲಕ ಉತ್ತಮವಾದ ಪ್ರದರ್ಶನ, ಉತ್ತಮವಾದ ಬೌಲಿಂಗ್ ಮಾಡ್ತಿದ್ದಾರೆ ಗವಿ ಅವರು.
तंडदल्ली स्पिनर अंदी बाल स्पिन बाल मीडियम पेस मूलक मत्तोंदु वाइड तंडद मत्त हदिनारक्के हदिनारु मुंदिन एसेत गवि अदु नोडबेकाद्रे शार्ट लेग अल्लि बारिसिद तंडु ओंदु रन कले हाकोरल्लू कूड विफलरागि मातृभूमि तंड जय बेरियागिदे